ಎಲೆಕ್ಷನ್ ಆಡಳಿತ ಪಕ್ಷದಲ್ಲಿ ಎಲೆಕ್ಷನ್ ಕಹಳೆ, ವರ್ಚುವಲ್ ಸಭೆ, ಸಭೆಯ ಬೆನ್ನಲ್ಲಿ ರಾಜ್ಯಕ್ಕೆ ಮೋದಿ ದಾಂಗುಡಿ. ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು
ಕ್ಯಾಂಪೇನ್ ಅನ್ನ ಮಾಡೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಬೀದರ್ಗೆ ಬರುವಂತಹ ನರೇಂದ್ರ ಮೋದಿ ಅವರು ಕಿತ್ತೂರು ಕರ್ನಾಟಕ ಇರ್ಬೋದು, ಮೈಸೂರು ಇರ್ಬೋದು, ಹಾಸನ ಇರ್ಬೋದು, ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನರೇಂದ್ರ ಮೋದಿ ಅವರು ಪ್ರಚಾರವನ್ನ ಮಾಡಬೇಕು ಅಂತ ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಬಿಜೆಪಿಗೆ ಈಗಾಗಲೇ ಲಿಂಗಾಯತ ಮತಗಳ ಪೆಟ್ಟು ಬಿದ್ದಿದೆ, ದೂರ ಸರಿಯುವಂತಹ ಭಯ ಕೂಡ ಶುರುವಾಗಿದೆ. ಹೀಗಾಗಿ ಆ ಎಲ್ಲಾ ಮತಗಳನ್ನ ಕ್ರೋಢೀಕರಣ ಮಾಡಬೇಕು, ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನೋ ಕಾರಣಕ್ಕೆ ನರೇಂದ್ರ ಮೋದಿ ಅವರು ಈಗಾಗಲೇ ಬಿಜೆಪಿಯ ಪರವಾಗಿ ಪ್ರಚಾರವನ್ನ ಮಾಡೋದಕ್ಕೆ ಯೋಚನೆಯನ್ನ ಮಾಡಿ ಅದೇ ರೀತಿಯಾಗಿ ರಾಜ್ಯದಲ್ಲಿ 6 ದಿನಗಳ ಕಾಲ ರಾಜ್ಯದಲ್ಲೇ ಟಿಕ್ಕಾಣಿಯನ್ನ ಹೂಡೋದಕ್ಕೆ ಬರ್ತಿದ್ದಾರೆ. ನಾಳೆ ಹಳೆ ಮೈಸೂರು ವಿಭಾಗದಲ್ಲಿ ಪ್ರಚಾರವನ್ನ ಕೈಗೊಳ್ಳಲಿದ್ದಾರೆ. ಕೋಲಾರ, ಬೇಲೂರು, ಚನ್ನಪಟ್ಟಣ, ಮೈಸೂರಲ್ಲಿ ಮೋಡಿಯನ್ನ ಮಾಡಲಿದ್ದಾರೆ. ಒಟ್ಟಿನಲ್ಲಿ 4 ಜಿಲ್ಲೆಗಳು, ದಿನಕ್ಕೆ 4 ಜಿಲ್ಲೆಗಳು, 3 ಸಮಾವೇಶಗಳು, ಬೃಹತ್ ರೋಡ್ ಶೋಗಳನ್ನ ಮಾಡುವ ಮೂಲಕ ಜನರನ್ನ ಸೆಳೆಯುವಂತ ಪ್ರಯತ್ನದಲ್ಲಿದ್ದಾರೆ. ಇವತ್ತು ಕರ್ನಾಟಕ ಕುರುಕ್ಷೇತ್ರಕ್ಕೆ ಎಂಟ್ರಿ ಕೊಡುವಂತಹ ನರೇಂದ್ರ ಮೋದಿ ಅವರು ಹುಮ್ನಾಬಾದ್, ವಿಜಯಪುರ, ಕುಡ್ಚಿ, ಬೆಂಗಳೂರಲ್ಲಿ ಮತಯಾಚನೆಯನ್ನ ಮಾಡಿದ್ರೆ ನಾಳೆ ಹಳೆ ಮೈಸೂರು ಭಾಗದಲ್ಲಿ ಮೋದಿ ಮೇನ್ಯಾ ಇರುತ್ತೆ. ಕೋಲಾರ, ಬೇಲೂರು, ಚನ್ನಪಟ್ಟಣ, ಮೈಸೂರಲ್ಲಿ ಮೋಡಿಯನ್ನ ಮಾಡೋದಕ್ಕೆ ನರೇಂದ್ರ ಮೋದಿ ಅವರು ಬರ್ತಿದ್ದಾರೆ. ಒಟ್ಟಿನಲ್ಲಿ 4 ಜಿಲ್ಲೆಗಳನ್ನ, ಅದೇ ರೀತಿಯಾಗಿ ಆಯಾ ಜಿಲ್ಲೆಯಲ್ಲಿ ಬರುವಂತಹ ವಿಧಾನಸಭಾ ಕ್ಷೇತ್ರಗಳನ್ನ ಕವರ್ ಮಾಡುವ ಮೂಲಕ ಮತಗಳನ್ನ ಸೆಳೆಯುವಂತ ಪ್ರಯತ್ನಕ್ಕೆ ನರೇಂದ್ರ ಮೋದಿ ಅವರು ಮುಂದಾಗ್ತಿದ್ದಾರೆ. ಈಗಾಗಲೇ ವೋಟ್ ಪುಲ್ಲರ್ಸ್ ಅಂತಾನೆ ಹೆಸರನ್ನ ಪಡೆದಿರುವಂತಹ ನರೇಂದ್ರ ಮೋದಿ ಅವರು BSY ಅವರು ಅಂದ್ರೆ BS ಯಡಿಯೂರಪ್ಪನವರು ಈಗ ಬಿಜೆಪಿಯ ಪರವಾಗಿ ಮತ ಪ್ರಚಾರಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದ್ ಕಡೆ ಯಡಿಯೂರಪ್ಪನವರು ಕೂಡ ರಾಜ್ಯದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದವಂತವರು, ಅವರ ಒಂದು ಪ್ರಚಾರ ಕೂಡ ಶುರುವಾಗಿದೆ. ಈಗ ಕೇಂದ್ರದ ನಾಯಕ ಅದರಲ್ಲೂ ಪ್ರಧಾನಿ ಆಗಿರುವಂತಹ ನರೇಂದ್ರ ಮೋದಿ ಅವರೇ ರಾಜ್ಯಕ್ಕೆ ಬಂದಿರೋದ್ರಿಂದಾಗಿ ರಾಜ್ಯದಲ್ಲಿ ಇನ್ನಷ್ಟು ಬಿಜೆಪಿಯ ಉತ್ಸಾಹ ಕೂಡ ಹೆಚ್ಚಾಗುತ್ತೆ. ಬಿಜೆಪಿ ಕಾರ್ಯಕರ್ತರಲ್ಲೂ ಕೂಡ ಉತ್ಸಾಹ ಹೆಚ್ಚಾಗುತ್ತೆ. ಹೀಗಾಗಿ ಮನೆ ಮನೆಗೆ ಭೇಟಿಯನ್ನ ಕೊಡುವ ಮೂಲಕ, ಮನೆಯಲ್ಲಿ ಇರುವಂತಹ ಹಿರಿಯರಿಗೆ ನಮಸ್ಕಾರವನ್ನ ಮಾಡುವ ಮೂಲಕ, ಮಕ್ಕಳನ್ನ ವಿಚಾರಿಸುವ ಮೂಲಕ, ಅದೇ ರೀತಿಯಾಗಿ ಬಿಜೆಪಿ ಕೊಟ್ಟಂತಹ ಕೊಡುಗೆಗಳನ್ನ ಜನರಿಗೆ ಮನವರಿಕೆ ಮಾಡುವ ಮೂಲಕ, ಹಾಗೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಜನರನ್ನ ಹೇಗ್ ನೋಡ್ಕೊಳ್ಳುತ್ತೆ, ಜನರಿಗೆ ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಡುತ್ತೆ, ಇದೆಲ್ಲದನ್ನ ಕೂಡ ಜನರಿಗೆ ಮನವರಿಕೆ ಮಾಡುವಂತಹ ಪ್ರಯತ್ನವನ್ನ ಕಾರ್ಯಕರ್ತರು ಮಾಡಬೇಕು ಅನ್ನುವಂತ ಸಂದೇಶವನ್ನ ವರ್ಚುವಲ್ ಸಭೆಯಲ್ಲಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಇವೆಲ್ಲವನ್ನ ಕೂಡ ಕಾರ್ಯರೂಪಕ್ಕೆ ತರಬೇಕು ಅಂತ ಅಂದ್ರೆ ನರೇಂದ್ರ ಮೋದಿ ಅವರು ಕೂಡ ಈಗ ಕಾರ್ಯಕರ್ತರೊಂದಿಗೆ ಇರ್ತಾರೆ. ಹೀಗಾಗಿ ಅವರ ಮೂಲಕವೇ ಮತಯಾಚನೆಯನ್ನ ಮಾಡೋದಕ್ಕೆ ಹೋಗುವಂತಹ ಕಾರ್ಯಕರ್ತರು ಪ್ರತಿ ಮನೆಯಲ್ಲೂ ಕೂಡ 45-50 ನಿಮಿಷಗಳ ಕಾಲ ಟೈಮ್ ಸ್ಪೆಂಡ್ ಮಾಡುವ ಮೂಲಕ ಅವರ ಕಷ್ಟ ಸುಖಗಳನ್ನ ವಿಚಾರಿಸೋದ್ರ ಜೊತೆಗೆ ಬಿಜೆಪಿ ಸರ್ಕಾರ ಕೊಟ್ಟಿರುವಂತಹ ಕೊಡುಗೆಗಳ ಬಗ್ಗೆ ಇಂಚಿಂಚಾಗಿ ಮಾಹಿತಿಯನ್ನ ಕೊಡಬೇಕು, ಈ ಬಾರಿ ಬಹುಮತದೊಂದಿಗೆ ಬಿಜೆಪಿಯನ್ನ ಗೆಲ್ಲಿಸಬೇಕು ಅನ್ನುವಂತಹ ಒಂದು ಸಂದೇಶವನ್ನ ಜನರಿಗೆ ಕೊಡಿ. ಜನರಿಗೆ ಈ ಒಂದು ಕರೆಯನ್ನ ಕೊಡುವ ಮೂಲಕ ಬಿಜೆಪಿಗೆ ಮತ ಬರಬೇಕು ಅನ್ನುವಂತ ಮೆಸೇಜ್ ಅನ್ನ ಪಾಸ್ ಮಾಡಬೇಕು ಅನ್ನುವಂತ ಒಂದು ಸಂದೇಶವನ್ನ ಕೂಡ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಕಾರ್ಯಕರ್ತರು ಈಗ 50 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಒಗ್ಗೂಡಿಸಿರೋದ್ರಿಂದ ಇವರೆಲ್ಲರೂ ಒಂದಿಗೆ ನರೇಂದ್ರ ಮೋದಿ ಅವರು ಕೂಡ ಹೇಗೆ ಪ್ರಚಾರವನ್ನ ಮಾಡ್ತಾರೆ, ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಏನೆಲ್ಲಾ ಪ್ರಯತ್ನಗಳನ್ನ ಮಾಡ್ತಾರೆ ಅಂತ ನೋಡ್ತಾ ಹೋಗ್ಬೇಕಾಗುತ್ತೆ.